ನಮಸ್ತೆ ಆತ್ಮೀಯರೇ, ವೆಜ್ ಊಟ ತಿಂಡಿ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಖಾರ ಪೊಂಗಲ್ ಅಥವಾ ಖಾರ ಹುಗ್ಗಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ ಊಟದ ಅಕ್ಕಿ, ನಾನು ಸೋನಾ ಮಸೂರಿ ಅಕ್ಕಿಯನ್ನು ತಗೊಂಡಿದ್ದೀನಿ, ನೀವು ಯಾವ್ದು ಬೇಕಾದರೂ ತಗೋಬಹುದು. 1/2 ಕಪ್ ಹೆಸರು ಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು, 4 ರಿಂದ 5 ಚಮಚ ಕೊಬ್ಬರಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಗೋಡಂಬಿಯ ಚೂರುಗಳು, 1/2 ಕಪ್ಪು ತುಪ್ಪ, ಅರಿಶಿಣ, ಜೀರಿಗೆ, ಮೆಣಸು, 2 ಚೂರು ಹಸಿರು ಮೆಣಸಿನಕಾಯಿ, ಸಣ್ಣಗೆ ಹೆಚ್ಚಿದ ಶುಂಠಿ ಹಾಗೂ ನಿಂಬೆಹಣ್ಣು. ಒಂದು ಕುಕ್ಕರನ್ನು ಇಟ್ಕೋತಾ ಇದ್ದೀನಿ. ಈ ಕುಕ್ಕರ್ಗೆ ಸುಮಾರು 2 ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ. ಇದೀಗ ತುಪ್ಪ ಸ್ವಲ್ಪ ಬೆಚ್ಚಗಾಗಿದೆ. ಇದಕ್ಕೆ ಸಣ್ಣ 2 ಹಸಿರುಮೆಣಸಿನಕಾಯಿ ಚೂರುಗಳನ್ನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇದೀಗ ಹಸಿರುಮೆಣಸಿನಕಾಯಿ ಆಗಿದೆ. ಇದಕ್ಕೆ ಸುಮಾರು 3 ಚಿಟಿಕೆ ಅರಿಶಿನ, ನಂತರ 1/2 ಲೋಟ ಹೆಸರು ಬೇಳೆಯನ್ನು ಕೂಡ ನಾವು ಇದಕ್ಕೆ ಹಾಕ್ಕೊಂಡು ಇದರ ಹಸಿ ವಾಸನೆ ಹೋಗೋ ತನಕ ಇದನ್ನು ನಾವು ಈ ತುಪ್ಪದಲ್ಲಿ ಹುರಿದುಕೊಳ್ಳೋಣ. ನಾನು ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಟಿದ್ದೀನಿ. ಕೆಲವರು ಈ ಹೆಸರುಬೇಳೆನ ಈ ರೀತಿ ಹುರಿಯೋಲ್ಲ, ಹಾಗೆ ಡೈರೆಕ್ಟಾಗಿ ಅಕ್ಕಿ ಜೊತೆ ಇಟ್ಟು ಬೇಯಿಸ್ಕೋತಾರೆ. ಆದರೆ ನೀವು ಒಮ್ಮೆ ಈ ರೀತಿ ತುಪ್ಪದಲ್ಲಿ ಈ ಹೆಸರುಬೇಳೆನ ಹುರಿದು ಮಾಡಿ ನೋಡಿ, ಆ ಘಮ ಬೇರೆ ಥರನೇ ಇರುತ್ತೆ, ರುಚಿ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಇದೀಗ ಹೆಸರುಬೇಳೆ ಆಗಿದೆ. ಇದಕ್ಕೆ ನಾವು ತುರಿದಿಟ್ಕೊಂಡಂತಹ ಒಣಕೊಬ್ಬರಿ ಏನಿದೆ ಅದನ್ನ ಕೂಡ ಸೇರಿಸ್ಕೋತಾ ಇದ್ದೀವಿ. ಹೀಗೆ ನಂತರ ನಾವು ತೊಳೆದಿಟ್ಕೊಂಡಂತಹ ಅಕ್ಕಿನ ಕೂಡ ಸೇರಿಸ್ಕೊಳ್ಳೋಣ. ಅಕ್ಕಿ ಮತ್ತೆ ಬೇಳೆಯಿಂದ 1.5 ಕಪ್ಪು ತಗೊಂಡಿದ್ದೀವಿ, ಅಂದರೆ 1 ಕಪ್ ಅಕ್ಕಿ ಮತ್ತೆ 1/2 ಕಪ್ ಬೇಳೆ. ಅದರ 4 ಪಟ್ಟು ನಾವು ನೀರನ್ನ ಹಾಕಬೇಕು, ಅಂದರೆ 6 ಕಪ್ನಷ್ಟು ನೀರನ್ನು ನನಗೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ನೀರು ಒಂದು ಸ್ವಲ್ಪ ಹೆಚ್ಚಿಗೆ ಆದರೂ ಪರವಾಗಿಲ್ಲ, ಹುಗ್ಗಿ ಸ್ವಲ್ಪ ತೆಳ್ಳಗಿದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಸಣ್ಣಗೆ ಹೆಚ್ಚಿಟ್ಕೊಂಡಂತಹ ಶುಂಠಿನ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಸ್ವಲ್ಪ ಕಡಿಮೆ ಹಾಕಿದ್ರೇ ಒಳ್ಳೆಯದು, ಯಾಕೆ ಅಂದರೆ ಇದು ಅಷ್ಟು ಉಪ್ಪನ್ನು ತಗೊಳ್ಳಲ್ಲ, ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಹಾಕಿ. ಇದೀಗ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ವೆಯ್ಟ್ ಹಾಕಿದ್ದೀವಿ. 3 ವಿಷಲ್ಗಳ ನಂತರ ಸ್ಟವನ್ನು ಆಫ್ ಮಾಡೋಣ. ಇದೀಗ ಒಂದು ಸಣ್ಣ ಪ್ಯಾನನ್ನು ಇಟ್ಕೊಂಡಿದ್ದೀವಿ ಒಗ್ಗರಣೆ ಹಾಕಲಿಕ್ಕೆ. ಇದಕ್ಕೆ ನಾನು 2 ಸ್ಪೂನ್ಸ್ನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಸ್ವಲ್ಪ ಬೆಚ್ಚಗಾದ ನಂತರ ಇದಕ್ಕೆ 1/2 ಚಮಚದಷ್ಟು ಜೀರಿಗೆ. ನಾವು ಹಸಿರುಮೆಣಸಿನಕಾಯಿ ಹೆಚ್ಚಿಗೆ ಹಾಕ್ತಲೇ ಇರೋದ್ರಿಂದ ಈ ಕುಟ್ಟಿಟ್ಕೊಂಡಿರುವಂತಹ ಮೆಣಸನ್ನು ಚೆನ್ನಾಗಿ ಹಾಕಬೇಕು. ಇದನ್ನ ನಾನು ಫೈನ್ ಪೌಡರ್ ಮಾಡಿಲ್ಲ, ತರಿ ತರಿಯಾಗಿ ಕುಟ್ಟಿಟ್ಕೊಂಡಿದ್ದೀನಿ. ಮತ್ತದಕ್ಕೆ ಗೋಡಂಬಿ, ಟೇಸ್ಟ್ ಎನ್ಹ್ಯಾನ್ಸರೇ ಈ ಗೋಡಂಬಿ, ಹಾಗಾಗಿ ಗೋಡಂಬಿನ ಚೆನ್ನಾಗಿ ಹಾಕಿದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಕಂದು ಬಣ್ಣಕ್ಕೆ ಬಂದಿದೆ ಗೋಡಂಬಿ, ಆಫ್ ಮಾಡ್ಕೊಂಡ್ಬಿಡೋಣ. ಈ ಇಷ್ಟೊಂದು ತುಪ್ಪ ಇದೆಯಲ್ಲ ಅಂತ ಅನ್ನಿಸ್ಬೋದು ನೋಡಿದ್ರೆ, ಆದರೆ ಈ ತುಪ್ಪ ಸೇರಿಸಿದಷ್ಟು ಹುಗ್ಗಿ ಪೊಂಗಲ್ನ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಎಷ್ಟು ಹೆಸರುಬೇಳೆ ತೊಗೊಂಡಿರ್ತೀವಿ ನಾವು ಆಲ್ಮೋಸ್ಟ್ ಅದೇ ಕ್ವಾಂಟಿಟಿ ತುಪ್ಪ ತೊಗೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಆಲ್ರೆಡಿ 3 ವಿಷಲ್ ಕೂಗಿರುವಂತಹ ಕುಕ್ಕರ್ ನಾವು ಇಟ್ಕೊಂಡಿದ್ದೀವಿ, ಈ ಒಗ್ಗರಣೆನ ನಾವು ಅದಕ್ಕೆ ಸೇರಿಸ್ಕೊಳ್ಳುವಂತಹ ಸಮಯ. ಕುಕ್ಕರ್ ಕೂಲ್ ಆಗಿದೆ ನೋಡಬಹುದು, ವೆಯ್ಟನ್ನು ತೆಗೆದು ಆಹಾಹಾ ಹೇಗಾಗಿದೆ, ಹೆಸರುಬೇಳೆ ಅಕ್ಕಿ ಬೆಂದಿದೆಯಾ ಅಂತ ನೋಡೋಣ. ವಾವ್, ಒಳ್ಳೆ ಸ್ಟೀಮ್ ಬರ್ತಾ ಇದೆ. ಅನ್ನ ಹದವಾಗಿದೆ ಮತ್ತು ಹೆಸರುಬೇಳೆ ಕೂಡ ಆ ತುಪ್ಪದಲ್ಲಿ ಹುರಿದಿದ್ರಿಂದ ಘಮ್ ಅಂತ ಇದೆ, ಕಾಣಿಸ್ತಾ ಇದೆ ಅಂತ ತಿಳ್ಕೊತೀನಿ. ವಿಡಿಯೋದಲ್ಲಿ ನಾವು ಮಾಡಿಟ್ಕೊಂಡಂತಹ ಒಗ್ಗರಣೆಯನ್ನು
ಇದಕ್ಕೆ ಸೇರಿಸ್ಕೊಳ್ಳೋಣ. ನೀಟಾಗಿ ಆ ಉಪ್ಪು ಖಾರ ಎಲ್ಲ ಕಡೆ ಸೇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಘಮ 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 ಅಂತ ಇದೆ, ನೋಡೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೆ. ನಾವು ಬೇಕಿದ್ರೆ ಇದನ್ನ ಹೀಗೇನು ಸರ್ವ್ ಮಾಡ್ಕೋಬಹುದು, ಅಥವಾ ಇದು ಸ್ವಲ್ಪ ಆರ್ಲಿಕ್ಕೆ ಬಿಟ್ಟು ಚೂರು ಇದ್ರ ಬಿಸಿ ಕಡಿಮೆ ಆದಮೇಲೆ ಇದಕ್ಕೆ ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಆಮೇಲೆ ಕೂಡ ನಾವು ಸರ್ವ್ ಮಾಡ್ಬೋದು. ಮತ್ತು ಇದಕ್ಕೆ ಚಟ್ನಿ ಅವಶ್ಯಕತೆ ಎಲ್ಲ ಏನಿರಲ್ಲ, ಹೀಗೆ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನ ಒಂದು ದೊನ್ನೆಗೆ ಹಾಕ್ಕೊಟ್ರಂತೂ ಒಂಥರ ಈ ಟೆಂಪಲಲ್ಲೆಲ್ಲ ಪ್ರಸಾದ ಕೊಡ್ತಾರಲ್ಲ ಆ ಥರ ಫೀಲಿಂಗ್ ಇರುತ್ತೆ. ಅಷ್ಟು ಟೇಸ್ಟ್ ನಾವು ಮಾಡೋಕ್ಕಾಗಲ್ಲ ದೇವಸ್ಥಾನದ್ದು, ಆದರೆ ನೋಡೋಕೆ ಆ ಥರ ಫೀಲ್ ಇರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೀವು ಒಂದ್ಸಲ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಈ ಹುಗ್ಗಿ ಬಿಸಿ ಕಡಿಮೆ ಆಗಿದೆ, ಇದಕ್ಕೆ ನಾನೀಗ ಸ್ವಲ್ಪ ನಿಂಬೆಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ. ಮತ್ತೊಮ್ಮೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿಯಾಗಿ ತಿನ್ನಲಿಕ್ಕೆ ಚಳಿನಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿರುವಂಥ ಅರಿಶಿಣ, ಶುಂಠಿ, ಜೀರಿಗೆ, ಮೆಣಸು ಅದೆಲ್ಲ ಔಷಧದ ತರಹ ಕೆಲಸ ಮಾಡುತ್ತೆ. ಬಿಸಿ ಬಿಸಿಯಾದ ಖಾರ ಹುಗ್ಗಿ ಅಥವಾ ಖಾರ ಪೊಂಗಲ್ ತಿನ್ನೋದಕ್ಕೆ ಸವಿಯಾಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿಯ ಹುಗ್ಗಿಯನ್ನು ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಈ ತಿಂಡಿಯನ್ನು ಮಾಡ್ತಾರೆ. ಅದು ಬಿಟ್ಟು ಬೇರೆಯಂತೆ ಕೂಡ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಎಲ್ಲ ಒಂದಿನ ಬೆಳಗ್ಗೆ ಟೈಮ್ ಆಗೋಗ್ಬಿಟ್ಟಿರುತ್ತೆ, ಬೇಗ ಬ್ರೇಕ್ಫಾಸ್ಟ್ ಮಾಡಬೇಕು ಅನಿಸಿದಾಗ ಅಥವಾ 15 ನಿಮಿಷದಲ್ಲಿ ಯಾವುದಾದ್ರೂ ರೆಸಿಪಿ ಮಾಡಬೇಕಪ್ಪ ಅಂತ ಅನ್ನಿಸಿದಾಗ ಖಂಡಿತ ಇದನ್ನ ಮಾಡಿ ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಚಾನೆಲ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ.